ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರು ಇತ್ತಿತ್ತಲಾಗಿ ಒಂದು ವರ್ಷದಿಂದ ಜನರಿಗೆ ಒಂದೇ ಸಮನೆ ಸಂಭಾಳಿಸಿರಿ ಸಂಭಾಳಿಸಿರಿ, ಇನ್ನು ಮುಂದೆ ಬಹಳ ಕೆಟ್ಟ ದಿವಸಗಳು ಬರುತ್ತವೆ, ಕಲಿಪ್ರಭಾವ ಬಹಳವಿರುತ್ತದೆ, ಬೆಲೆಗಳೆಲ್ಲ ಬಹಳ ಏರುತ್ತವೆ, ಸ್ವಾರ್ಥ ಹಾಗೂ ಅನೀತಿ ಬಹಳ ಬೆಳೆಯುತ್ತವೆ, ಭಗವಂತನ ವಿಸ್ಮರಣೆಯಾಗುತ್ತದೆ ಹಾಗೂ ರೋಗ ರುಜಿನಿಗಳು ಬಹಳ ಹಬ್ಬುತ್ತವೆ ಎಂದು ಹೇಳುತ್ತಿದ್ದರು. ಸಾಮಾನ್ಯ ಜನರಿಗೆ ಶ್ರೀ ಮಹಾರಾಜರ ಮಾತಿನ ವಿಶೇಷ ಮಹತ್ವ ಅನಿಸುತ್ತಿರಲಿಲ್ಲ. ಆದರೆ ಸುಶಿಕ್ಷಿತ ಹಾಗೂ ವರ್ತಮಾನ ಪತ್ರ ಓದುವವರಿಗೆ ಇವರ ಮಾತಿನ ಬಗ್ಗೆ ಬಹಳ ಕುತೂಹಲವೆನಿಸುತ್ತಿತ್ತು. ಗೋಂದಾವಲಿಗೆ ಕೇಸರಿ ಪತ್ರಿಕೆ ನಿಯಮದಿಂದ ಬರುತ್ತಿತ್ತು. ಕೇಸರಿ ಬಂದಿತೆಂದರೆ ಶ್ರೀ ಮಹಾರಾಜರು ಕೆಲವು ಸಾರಿ ತಾವೇ ಕನ್ನಡಕ ಹಾಕಿಕೊಂಡು ಓದುತ್ತಿದ್ದರು. ಆದರೆ ಬಹಳಷ್ಟು ವೇಳೆ ಯಾರಿಗಾದರೂ ಓದಲು ಹೇಳುತ್ತಿದ್ದರು. ಹಾಗೂ ನೋಡಿರಿ, ಅದರಲ್ಲೇನಾದರೂ ಯುದ್ಧದ ಸಮಾಚಾರವಿರುತ್ತದೆ ಎಂದಾಗಲಿ, ಅಥವಾ ಜಗತ್ತಿನಲ್ಲಿ ಎಲ್ಲಾದರೂ ಯುದ್ಧ ನಡೆದಿರುತ್ತದೆಯೋ ನೋಡಿರಿ ಅನ್ನುತ್ತಿದ್ದರು. ಅನೇಕ ವೇಳೆ ಇವರ ಈ ಮಾತುಗಳನ್ನು ಕೇಳಿ ಭಾವುಸಾಹೇಬ್ ಕೇತ್ಕರರು ಒಮ್ಮೆ, ತಾವು ಯಾವಾಗಲೂ ಯುದ್ಧದ ಬಗ್ಗೆ ಮಾತನಾಡುತ್ತೀರಿ, ನಿಜವಾಗಿಯೂ ಎಲ್ಲಾದರೂ ಯುದ್ಧ ಪ್ರಾರಂಭವಾಗುವುದಿರುತ್ತದೆಯೇ ಎಂದು ಕೇಳಲು, ಶ್ರೀ ಮಹಾರಾಜರು ಕೊಟ್ಟ ಉತ್ತರವು ಅತ್ಯಂತ ಮಾರ್ಮಿಕವಾದ್ದರಿಂದ ಪ್ರತಿಯೊಬ್ಬರೂ ಸದ್ಯದ ಪರಿಸ್ಥಿತಿಯಲ್ಲಿ ಲಕ್ಷ್ಯದಲ್ಲಿ ಇಟ್ಟುಕೊಳ್ಳುವುದು ಅವಶ್ಯವಿರುತ್ತದೆ. ಶ್ರೀ ಮಹಾರಾಜರು, ಭಾವುಸಾಹೇಬ್ ಮುಂದೆ ಬರುವ 50-55 ವರ್ಷಗಳು ಜಗತ್ತಿಗೆ ಅತ್ಯಂತ ತಾಪದಾಯಕವಾಗಿರುತ್ತವೆ. ಜಗತ್ತಿನಲ್ಲಿ ಯುದ್ಧಗಳು ಯಾವಾಗಲೂ ಆಗುತ್ತಾ ಬಂದಿರುತ್ತವೆ. ಅವುಗಳಲ್ಲಿ ಮನುಷ್ಯ ಹಾನಿ ಹಾಗೂ ಸಂಪತ್ತಿನ ಹಾನಿ ಕೂಡ ಬಹಳವಾಗಿರುತ್ತದೆ. ಆದರೆ ಇನ್ನು ಮುಂದಾಗುವ ಯುದ್ಧಗಳು ಹಾಗೂ ಅವುಗಳಲ್ಲಿ ಆಗುವ ಮನುಷ್ಯರ ಹಾಗೂ ಸಂಪತ್ತಿನ ಹಾನಿಯ ಬಗ್ಗೆ ನಿಮಗೆ ಕಲ್ಪನೆ ಕೊಡುವುದು ಈಗ ಶಕ್ಯವೇ ಇಲ್ಲ. ಕೌರವ ಪಾಂಡವರ ಅಸ್ತ್ರಗಳು ಭಯಂಕರವಾಗಿದ್ದವೆಂದು ನಾವು ಕೇಳುತ್ತೇವೆ. ಅವುಗಳಿಗೆ ಸಮಾನವಾದ ಅಸ್ತ್ರಗಳು ಇನ್ನು ಮುಂದೆ ನಿರ್ಮಾಣವಾಗುತ್ತವೆ ಹಾಗೂ ಜಗತ್ತನ್ನು ಸುಟ್ಟು ಹಾಕುತ್ತವೆ. ಎಲ್ಲ ಜನರು ಅತ್ಯಂತ ಸ್ವಾರ್ಥಿಗಳಾಗುತ್ತಾರೆ. ದೈಹಿಕ ಸುಖ ಅನುಭವಿಸಿ ಒಂದು ದಿವಸ ಸಾಯುವುದರಲ್ಲಿಯೇ ಜಾಣತನವಿದೆ ಎಂದು ತಿಳಿಯುತ್ತಾರೆ. ಇನ್ನೆರಡು ಪೀಳಿಗೆಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ. ಅನಂತರ ದೇವರು ಧರ್ಮಗಳ ಮೇಲೆ ದೊಡ್ಡ ಆಘಾತವಾಗಿ ಭಗವಂತನ ಪ್ರೇಮ ಉಳಿಸಿಕೊಳ್ಳುವುದು ಕಠಿಣವಾಗುತ್ತದೆ. ಇಂದಿನವರೆಗೆ ಎಂದೂ ಆಗದೇ ಇರುವಷ್ಟು ಪುಸ್ತಕೀಯ ಜ್ಞಾನದ ಪ್ರಸಾರವಾಗುತ್ತದೆ. ತಮ್ಮ ಗುರುಗಳಿಗೆ ತಿಳಿಯುವುದಿಲ್ಲವೆಂದು ಹೇಳುವ ಶಿಷ್ಯರೇ ಬಹುಮಾನ್ಯತೆ ಪಡೆಯುತ್ತಾರೆ. ದ್ರವ್ಯವೇ ಜೀವನದ ಸರ್ವಸ್ವವಾಗುತ್ತದೆ, ಆಚಾರ ಧರ್ಮ ನಷ್ಟವಾಗುತ್ತದೆ. ತಿನ್ನುಣ್ಣಲು, ಮದುವೆ ಮಾಡಿಕೊಳ್ಳಲು, ವಿಷಯ ಸೇವನೆಗೆ ಯಾವುದೇ ಬಂಧನ ಉಳಿಯುವುದಿಲ್ಲ. ಅಷ್ಟೇ ಅಲ್ಲದೆ ಯಾರು ಸಂಯಮದಿಂದ ನಡೆಯುವರೋ ಅವರ ನಿಂದೆ ಮಾಡುತ್ತಾರೆ. ಎಲ್ಲ ಕಡೆಗೆ ಅಸಮಾಧಾನ ತುಂಬಿ ತುಳುಕುತ್ತದೆ. ಸಾಮಾನ್ಯ ಮನುಷ್ಯನಿಗೆ ಸುಖವಾಗುವುದಿಲ್ಲ. ಜಗತ್ತಿನಲ್ಲಿ ಚಿಂತೆಯ ಸಾಮ್ರಾಜ್ಯವೇ ವ್ಯಾಪಿಸಿಕೊಳ್ಳುತ್ತದೆ. ಜೀವನದಲ್ಲಿ ಸ್ವಾರಸ್ಯವೆನಿಸದೆ ಬಹಳಷ್ಟು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಮುಂದಾಳತನದಿಂದ ನಡೆಯುವ ಜನರು ತಮ್ಮ ಅವಸ್ಥೆಯಿಂದ ಭ್ರಷ್ಟರಾಗುತ್ತಾರೆ ಹಾಗೂ ಜನರನ್ನು ದುರ್ಮಾರ್ಗಕ್ಕೆ ಹಚ್ಚುತ್ತಾರೆ. ಪುರುಷರ ಮಾತು ಒತ್ತಟ್ಟಿಗಿರಲಿ, ಸ್ತ್ರೀಯರಲ್ಲೂ ಕೂಡ ಶ್ರದ್ಧೆ ಪಾವಿತ್ರ್ಯವಿರುವುದು ಕಠಿಣವಾಗುತ್ತದೆ ಎಂದು ಹೇಳಿದರು. ಭಾವುಸಾಹೇಬರು ಶ್ರೀ ಮಹಾರಾಜರು ಈ ಎಲ್ಲ ಮಾತುಗಳನ್ನು ಹೇಳುತ್ತಿರುವಾಗ ಎಷ್ಟು ಗಂಭೀರ ಹಾಗೂ ಪ್ರತಿಭಾಯುಕ್ತರಾಗಿ ಕಾಣುತ್ತಿದ್ದರೆಂದರೆ ಆಗ ಉಪಸ್ಥಿತರಿದ್ದ 8-10 ಜನರಿಗೆ ಆಶ್ಚರ್ಯವೆನಿಸಿತು. ಎಲ್ಲರಿಗೂ ಶ್ರೀರಾಮಚಂದ್ರನ ಗುರುಗಳಾದ ವಶಿಷ್ಠರು ಗೋಂದಾವಲಿಯ ಶ್ರೀರಾಮನ ಮುಂದೆ ಜಗತ್ತಿನ ಭವಿತವ್ಯ ಹೇಳುತ್ತಿರುವರೆಂದು ಅನಿಸುತ್ತಿತ್ತು ಎಂದು ಹೇಳುತ್ತಿದ್ದರು. ಶ್ರೀ ಮಹಾರಾಜರು ಕೊನೆಗೆ, ಮುಂದೆ ಬರುವ ಕಾಲವು ಬಹಳ ಕಠಿಣವಾಗಿರುತ್ತದೆಂಬುದು ನಿಜ. ಇದು ಇಂದಿನ ಕಾಲಕ್ಕಿಂತಲೂ ಕಠಿಣವಾಗಿರುತ್ತದೆ. ಇದಕ್ಕೆ ಕಾರಣವೆಂದರೆ ಹಿಂದೆ ಮನುಷ್ಯರ ಬುದ್ಧಿಯಾದರೂ ಸ್ಥಿಮಿತದಲ್ಲಿತ್ತು. ಆದರೆ ಇನ್ನು ಮುಂದೆ ಮನುಷ್ಯನ ಬುದ್ಧಿಯೇ ಭ್ರಷ್ಟವಾಗುತ್ತದೆ. ದೃಶ್ಯಕ್ಕಿಂತಲೂ
ಸೂಕ್ಷ್ಮದಲ್ಲಿಯ ಸಂಕಟಗಳು ಅತ್ಯಂತ ಭಯಂಕರವಾಗಿರುತ್ತವೆ. ಆದರೆ ಇಂಥ ಸಮಯದಲ್ಲಿ ಎಲ್ಲ ಸಾಧನೆಗಳಿಗಿಂತಲೂ ಭಗವಂತನ ನಾಮದ ಮಹತ್ವವು ಬಹಳವಿರುತ್ತದೆ. ಊರಲ್ಲಿ ಬಹಳ ಚಳಿ ಬಿದ್ದಿರುತ್ತದೆ ಎಂದು ಆ ಚಳಿಯನ್ನು ಇಲ್ಲದಂತೆ ಮಾಡುತ್ತಾ ಕೂಡಿರುವುದಕ್ಕಿಂತಲೂ ನಾವು ಸ್ವತಃ ಬೆಚ್ಚಗಿನ ಬಟ್ಟೆಯನ್ನು ಧರಿಸುತ್ತೇವೆ. ಅದರಂತೆ ಜಗತ್ತಿನ ಪ್ರವಾಹವು ಕುಮಾರ್ಗದತ್ತ ಹರಿಯುತ್ತಿರುವಾಗ ನಮ್ಮಂಥ ಮನುಷ್ಯರು ಜಗತ್ತಿನ ಸುಧಾರಣೆಯ ಉಪದ್ವ್ಯಾಪದಲ್ಲಿ ಬೀಳದೆ ಸ್ವತಃ ಭಗವಂತನ ನಾಮವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರಬೇಕು. ಪ್ರವಾಹವು ಅತ್ಯಂತ ರಭಸವಾಗಿ ಹರಿಯುತ್ತಿರುವುದರಿಂದ ಕೆಲವು ಸಮಯ ನಾವು ಅದರೊಂದಿಗೆ ಹರಿಯುತ್ತಾ ಹೋಗಬಹುದು. ಆದರೆ ನಾಮದ ಆಧಾರವಿರುವುದರಿಂದ ನಮ್ಮ ತಲೆಯು ನೀರಿನ ಹೊರಗೆ ಇರುತ್ತದೆ ಹಾಗೂ ನಾವು ಮುಳುಗುವುದಿಲ್ಲವೆಂದು ನಿಶ್ಚಿತ ತಿಳಿಯಬೇಕು. ನೀವೆಲ್ಲರೂ ನಾಮ ತೆಗೆದುಕೊಳ್ಳಬೇಕು ಹಾಗೂ ಆನಂದದಲ್ಲಿರಬೇಕು. ಶ್ರೀರಾಮನು ಎಲ್ಲರನ್ನು ಸಂರಕ್ಷಿಸುತ್ತಾನೆ. ಇಷ್ಟು ಹೇಳಿ ಶ್ರೀ ಮಹಾರಾಜರು ಸುಮ್ಮನಾದರು. ಈ ಸಂವಾದವು ಇಲ್ಲಿಗೆ ಮುಗಿಯುತ್ತಿತ್ತು. ಆದರೆ ಕೇಳುವ ಜನರಲ್ಲಿ ಅಮ್ಮ ಇದ್ದರು. ಅವರು ಹಿಂದೆ ಥಿಯೋಸಾಫಿಸ್ಟ್ ಆಗಿದ್ದರು. ಆದ್ದರಿಂದ ಅವರಿಗೆ ಸತ್ಪುರುಷರ ಜಗತ್ತಿನಲ್ಲಿ ನಡೆಯುವ ಕಾರ್ಯದ ಬಗ್ಗೆ ಸ್ವಲ್ಪ ಕಲ್ಪನೆ ಇತ್ತು. ಅವರು ಶ್ರೀ ಮಹಾರಾಜರಿಗೆ, ಮಹಾರಾಜ್, ಮುಂಬರುವ ಕಾಲವು ಇಷ್ಟು ಕೆಟ್ಟದ್ದಿರುತ್ತದೆ ಅಂದ ಮೇಲೆ ತಾವು ಬೇಗನೆ ಹೋಗುವ ಮಾತು ಏಕೆ ಆಡುತ್ತೀರಿ ಅನ್ನಲು ಶ್ರೀ ಮಹಾರಾಜರು ಕಿಂಚಿತ್ ನಕ್ಕರು. ಹಾಗೂ ಅಮ್ಮ, ನೀವು ಕೇಳಿದ ಪ್ರಶ್ನೆಯು ಮಾರ್ಮಿಕವಾಗಿರುತ್ತದೆ. ಎಷ್ಟೇ ದೊಡ್ಡ ಸತ್ಪುರುಷನಾದರೂ ಅವನು ದೇಹಧಾರಣೆ ಮಾಡಿರುವನೆಂದ ಮೇಲೆ ಅವನಿಗೆ ಸ್ವಲ್ಪಾದರೂ ದೃಶ್ಯದ ಮರ್ಯಾದೆಗನುಸಾರ ನಡೆಯಬೇಕಾಗುತ್ತದೆ. ಪ್ರತ್ಯಕ್ಷ ಭಗವಂತನಾಗಿದ್ದರೂ ಕೂಡ ಶ್ರೀಕೃಷ್ಣನಿಗೆ ದೇಹಧಾರಣೆ ಮಾಡಿದ್ದರಿಂದ ದುರ್ಯೋಧನನ ಬುದ್ಧಿಯನ್ನು ಬದಲಿಸಲು ಆಗಲಿಲ್ಲ. ಆದರೆ ಸತ್ಪುರುಷರು ದೇಹ ಬಿಟ್ಟ ಮೇಲೆ ಸೂಕ್ಷ್ಮದ ಸಾಮ್ರಾಜ್ಯದಲ್ಲಿಯೇ ವಾಸ್ತವ್ಯ ಮಾಡುವುದರಿಂದ ಜಗತ್ತಿನ ಬುದ್ಧಿಯನ್ನು ಪರಿವರ್ತನೆ ಮಾಡಲು ಅವರಿಗೆ ಶಕ್ಯವಾಗುತ್ತದೆ. ಆದರೆ ಯಾವಾಗ ಯಾವ ಕಾರ್ಯದ ಅವಶ್ಯಕತೆ ಇರುತ್ತದೆಯೋ ಆವಾಗ ಆ ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಈಗ ತಿಳಿಯಿತಲ್ಲವೇ ಅಂದರು. ಅಮ್ಮ ಹೌದೆಂದರು. ಹಾಗೂ ಆ ದಿವಸದ ಈ ಅತ್ಯಂತ ಮಹತ್ವದ ಸಂವಾದ ಮುಗಿಯಿತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.